ಎಷ್ಟು ಕೆಲಸ ಮಾಡಿದರು ಅನ್ನೋದು ಅರ್ಥ ಮಾಡ್ಕೋಬೇಕು ಈ ಜನ. ಇವತ್ತು ಲಿಂಗಾಯತ್ರು ಲಿಂಗಾಯತ್ರು ಅಂದ್ರೆ ಅವರೇ ಹಿಂಗ್ ಬೇಕಾದ್ರು ಕೂಲಿ ಕಾರ್ಮಿಕರು ಏನ್ ಮಾಡ್ಬೇಕು ಅಂತ. ಅದರಿಂದ ಸಿದ್ದರಾಮಯ್ಯನವರು ಈ ಬಾರಿ ಗೆಲ್ಲಲೇಬೇಕು. ಅವರು ಗೆದ್ರೆ ಮುಖ್ಯಮಂತ್ರಿ ಆಗ್ತಾರಾ? ಮುಂದಿನ ಪ್ರಯತ್ನ ಅಲ್ಲಿ ಅದು ಅಸೆಂಬ್ಲಿಲಿ ಏನಾಗ್ತದೆ ಅದು ನಾವು ಅಲ್ಲಿ ನೋಡಕ್ ಹೇಳಕ್ ಸಾಧ್ಯವಿಲ್ಲ. ಇಲ್ಲಿ ಮಾತ್ರ ನಾವು ಗೆಲ್ಲಿಸ್ಬೇಕು ಅಂತ. ಗೆಲ್ಲಿಸ್ಬೇಕು ಸೋಮಣ್ಣವರು ಇಲ್ಲಿ ಪರ್ಚೇಸ್ ಯಾರಿಗೇನಿಲ್ಲ, ದುಡ್ಡಿನ ಮೇಲೆ ನಡೀತ ಸೋಮಣ್ಣವ್ರದ್ದು. ಆದ್ರೂ ಇಲ್ಲಿ ನಾವು ತಕ್ಕಂತರ ಇದು ಇಲ್ಲಿ ನೋಡಿ ಸರ್ಕಲ್ ಎಷ್ಟು ಕೆಲಸ ಮಾಡಿದಾರು, ಸೇತು ಮಾಡವ್ರ ನಾವು ಲ್ಯಾಂಡ್ ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಎಲ್ಲ ಸಮೃದ್ಧಿನೂ ಚೆನ್ನಾಗದ. ಈ ಬಾರಿ ಸಿದ್ದರಾಮಯ್ಯ ನಾವು ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಪಟ್ಟಿವಿ. ಮೋದಿ ಅಮಿತ್ ಶಾ ಇವ್ರು ಬಂದು ಮನಿಕಂದ್ರು ಸುಧಾ ಇಲ್ಲಿ ಆಗಲ್ಲ. ಮೋದಿಯಿಂದ ನಾವು ನೋಡೋಕ್ಕಾಗ್ತಾ ಇಲ್ಲ, ಮೋದಿನೂ ನೋಡೋಕ್ಕಾಗಲ್ಲ, ಅಮಿತ್ ಶಾನೂ ನೋಡೋಕ್ಕಾಗಲ್ಲ. ಆದರೂ ಅವರು ಇವನ್ನ ಏನಾದ್ರು ಮಾಡಿ ಕಥೆ ಮಾಡಬೇಕು ಅಂತ ಮಾಡೋಕ್ಕೆ ಬಂದವ್ರ. ಆದರೂ ಮೋದಿನೂ ಅಮಿತ್ ಶಾನು ಬಂದರೂ ಓಟು ಬದಲಾವಂತೆ ಆಗಲ್ಲ. ಸೋಮಣ್ಣ ಈಗ ಹೊಸ್ದಾಗ ಬಂದು ಸೋಮಣ್ಣ ನಿಂತು ಇಲ್ಲಿ ನಮ್ಗೇನು ಮಾಡಿಕೊಟ್ಟಿದ್ದಾನು, ನಮ್ಗೊಂದು ಚಾನಲ್ಗೆ ನೀರಿಲ್ಲ, ರಸ್ತೆ ಇಲ್ಲ, ಏನಿಲ್ಲ. ಸೋಮಣ್ಣವ್ರು ಈಗ ಬಂದು ನಾವು ಗೆಲ್ಲಿಸಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಮಕ್ಕಳಿಗೆ ಸೈಕಲ್ ಕೊಡ್ತಿದ್ರು, ಅದನ್ನು ನಿಲ್ಲಿಸಿದ್ರು. ಸ್ಕೂಲ್ಗೆ ಈಗ ಮಕ್ಕಳು ನಡ್ಕೋ ಹೋಯ್ತವ. ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಇವ್ರಿಗೆ ಓಟ್ ಹಾಕಿ ಯಾರಿಗೆ? ಬಿಜೆಪಿ ಅವ್ರಿಗೆ. ಬಿಜೆಪಿ ಅವ್ರಿಗೆ ಏನು ಪ್ರಯೋಜನ ಇಲ್ಲ, ಬಡವ್ರ ಬಗ್ರು ಬದುಕಕ್ಕೂ ಆಗಲ್ಲ. ಸರಿ ಹೇಳಿ. ನಮ್ಮೂರು ಸೇತುವೆ ಮಾಡಿಕೊಟ್ರು ಸಿದ್ದರಾಮಯ್ಯನವರು. ನಮ್ಮೂರು ಏನಕ್ಕೂ ಸೌಲಭ್ಯ ಇಲ್ಲದೇ ಇತ್ತು, ಮುಂದೆ ಸಂಪರ್ಕನೇ ಇಲ್ಲದೇನೆ. ಸಿದ್ದರಾಮಯ್ಯನವರು ಸೇತುವೆ ಮಾಡಿ ಈ ಸರ್ಕಲ್ ಎಲ್ಲ ಮಾಡಿ ನಮ್ಮೂರನ್ನ ಅಭಿವೃದ್ಧಿ ಮಾಡಿದ್ರು. ಅವ್ರಿಗೆ ಓಟ್ ಹಾಕ್ತಾನೆ ಇನ್ನು ಸೋಮಣ್ಣವ್ರಿಗೆ ಹಾಕಕ್ಕಾಗತ್ತಾ? ಸೋಮಣ್ಣವ್ರು ಗೋವಿಂದರಾಜನಗರದಲ್ಲಿ ನಿಂತ್ಕೊಂಡು ಇದು ಅಲ್ಲೇ ಟಿಕೆಟ್ ಸಿಗಲಿಲ್ಲ ಅವ್ರಿಗೆ. ಯಡಿಯೂರಪ್ಪನವ್ರು ಅವ್ರನ್ನ ಸೋಲ್ಸಕ್ಕೆ ಸಲುವಾಗಿ ಇಲ್ಲಿ ಕಳಿಸಿದ್ದಾರೆ ಅರ್ಕೆ ಕುರಿ ಮಾಡಿ. ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅಲ್ಲ ಸರ್, ಪ್ರತಾಪ್ ತಿಮ್ಮ ತಿಮ್ಮ ಅಂತ ಹೇಳಿ ಸಿಂಹ ಹೇಳ್ಬೇಡಿ. ಅಲ್ಲಿಗಾಟಿ ಇಲ್ಲಿಗಾಟಿ ಅಂತ ನಮಗೂ ಅವನಿಗೂ ಏನು ಸಂಬಂಧ ಇಲ್ಲಿ. ಅವನಿರೋದು ಮೈಸೂರು ಲೋಕಸಭೆ, ಇಲ್ಲೇ ಅನ್ಕ ಬರ್ಬೇಕು. ಯಾವಾಗಲೂ ಬರ್ತಾನೆ, ಈಗ ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾಕೆ ಹೇಳ್ಬೇಕು ಇಲ್ಲಿ? ಅಲ್ಲಿ ಅವನು ಹೋಗಿ ಮೈಸೂರು ಲೋಕಸಭೆ ಮತ್ತು ಕೊಡಗು ಮೈಸೂರಲ್ಲಿ ತಿರುಗಾಡ್ಕೊಂಡು ಅವ್ನ ಕಾನ್ಫರೆನ್ಸಿಲ್ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಏನು ಪ್ರಯೋಜನ ಈ ಥರ? ಯಜಮಾನ್ರೆ ಯಾರು ಯಾರು ವಿನ್ ಆಗ್ತಾರೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ವಿನ್ ಆಗ್ತಾರೆ. ಸಿದ್ದರಾಮಯ್ಯನವರು ಹೆಂಗೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಉಪಯೋಗಲ ಗ್ರಾಮದಲ್ಲಿ ಬೆಳೆದು ಓದಿರ್ತಕ್ಕಂಥವ್ರು, ಐದನೇ ಕ್ಲಾಸ್ ಓದಿರ್ತಕ್ಕಂಥ ಹುಡುಗ, ನಮ್ಮೂರಿನವರು, ನಮ್ಮೂರಿನಲ್ಲಿ ಬೆಳೆದಿರ್ತಕ್ಕಂಥ ಅವರು ಪ್ರಜೆಗಳು. ಆದ್ರೆ ಅವರು ನಮ್ಮ ಗ್ರಾಮದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರೇ ಮುಂದಾಗಿ ಬರೋರು. ಈಗ ಏನ್ ಅನುಕೂಲ, ಏನ್ ಅನುಕೂಲ ಆಗಿದೆ ನಮ್ಗ? ಈ ಒಳ ಸೇತುವೆ ಮಾಡ್ಕೊಟ್ಟಿದ್ದಾರೆ, ರೋಡ್ ಮಾಡ್ಕೊಟ್ಟಿದ್ದಾರೆ ನಮ್ಗ. ಈ ಸರ್ಕಲ್ಲು ಮೈಸೂರಿನಲ್ಲೂ ಇಲ್ಲ ಈ ಸರ್ಕಲ್ಲು, ಬೇರೆ ಕಡೆ ಊರುಗಳಲ್ಲಿ ಬೇರೆ ಕಡೆ ಊರುಗಳಲ್ಲೂ ಈ ಸರ್ಕಲ್ ಇಲ್ಲ. ಅವರು ಇದು ಕೂತ್ಕತ್ತಿದ ಜಾಗ. ಅವರು ಒಳೆಯಿಂದ ಸ್ನಾನ ಮಾಡ್ಕೊಂಡ್ಬಂದು ಅವರು ಲಾ ಮಾಡ್ತಾ ಇದ್ರು. ಇಲ್ಲಿ ಲಾ ಮಾಡ್ತಾ ಇದ್ದಾಗ ಇಲ್ಲಿ ಕೂತ್ಕೊಂಡು ಒಂದು ಬಾಡಿ ನಿಕ್ಕರ್ನಲ್ಲಿ ಕೂತ್ಕೊತಿದ್ರು ಒಂದು ಪಂಚ ಲುಂಗಿ ಸುತ್ಕೊಂಡು. ಆ ಲುಂಗಿಲಿ ಕೂತ್ಕೊಂಡು ಈ ಸೇತುವೆ ಇಲ್ಲ ಆಗ ಮಣ್ಣು ರೋಡು, ಕಲ್ಲು ರೋಡು. ಆ ಕಲ್ಲು ರೋಡನ್ನು ಮನಸ್ಸು ಮಾಡಿ ಇಟ್ಟು ಬಂದು ಇಲ್ಲಿ ಅವರು ಗೆದ್ದ ಮೇಲೆ ಎಮ್ ಎಲ್ ಎ ಆದಮೇಲೆ ನಮ್ಮ ಗ್ರಾಮದಲ್ಲಿ ಕೂತು ಇದಕ್ಕೆ ಮಿನಿಸ್ಟರ್ ಆದಮೇಲೆ ಕಾರ್ಡ್ರ್ ಕೊಟ್ಟರು, ಮುಖ್ಯಮಂತ್ರಿ ಆದಮೇಲೆ ಕಾರ್ಡ್ರ್ ಕೊಟ್ಟರು ಈ ಸರ್ಕಲ್ನ ಕುಪ್ಪೇಗಾಲದಲ್ಲಿ ಸಿದ್ದರಾಮಯ್ಯ ವೃತ್ತ ಅಂತೇಳಿ ಇದನ್ನು ಓಪನ್ ಮಾಡಿಸ್ತಾರೆ, ಮಾಡ್ಕೊಟ್ಟಿದ್ದಾರೆ. ಈಗ ಬೀದಿ ಬೀದಿಗಳು ಮಾಡ್ಕೊಟ್ಟಿದ್ದಾರೆ. ಈಗ ಮೋದಿ ಶಾ ಎಲ್ಲ ರೋಡ್ ಶೋ ಎಲ್ಲ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಆ ಥರ ಲೆಕ್ಕಾಚಾರದಲ್ಲಿ, ಅವೆಲ್ಲ ವರ್ಕೌಟ್ ಆಗಲ್ವಾ ನಿಮ್ಮ ಕ್ಷೇತ್ರದಲ್ಲಿ? ಆಗೋದಿಲ್ಲ, ಅವರೇ ಗೆಲ್ಲೋರು, ಸಿದ್ದರಾಮಯ್ಯನವರೇ ಗೆಲ್ಲೋರು, ಲೀಡ್ನವ್ರು ಗೆಲ್ತಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಸಾವುಕಾರ? 1 ಲಕ್ಷ ಲೀಡ್ಲಲ್ಲಿ ಗೆಲ್ತಾರೆ. ಸರ್ ಹೇಳಿ ಹೇಳಿ ಏನ ಸಿದ್ದರಾಮಯ್ಯನವ್ರು ಮಾಡಿರೋ ಕೆಲಸನ ಯಾರು ಮಾಡಿಲ್ಲ ಇದುವರೆಗೂ.
ಸಹಾಪುರ್ನ ನಾವು ನಮ್ಮೂರಲ್ಲಿ ಇರೋ ತನಕ ನಮ್ಮ ನಮ್ಮ ಮಕ್ಕಳಲ್ಲ ನಾವಲ್ಲ ನಮ್ಮ ಮಕ್ಕಳು ಸಹ ನೆನೆಸ್ಕೋಬೇಕು. ಅಲ್ಲಿವರೆಗೂ ಮಾಡ್ತಾರೆ ಅವ್ರನ್ನ ಯಾರನ್ನೂ ಯಾರು ಏನು ಮಾತಾಡಂಗಿಲ್ಲ, ಅವ್ರ ಇಷ್ಟದ ಯಾರು ಬೆಳೆ ತೋರಿಸಂಗಿಲ್ಲ. ಯಾವ್ರ ಸೋಮಣ್ಣ ಇವತ್ತು ಬಂದಿರ್ಬೋದು ನಾಳೆ ಹೋಗ್ಬೋದು ಅದು ಬೇರೆ ವಿಚಾರ. ಸರಿನಾ, ಸಹಾಯಬ್ರು ಮಾಡ್ರಂತ ಕೆಲಸ ನಮ್ಮೂರಿಗೆ ಯಾವನು ಮಾಡಿಕೊಡ್ಲಿಲ್ಲ. ನಮ್ಮೂರು ನಮ್ಮ ಅವ್ರಿಗಿಂತ ಹೆಚ್ಚು ನಮ್ಮೂರಿಗೆ ಮಾಡಿದ್ರೆ ಅವ್ರು ಜಾಸ್ತಿ. ಸಿದ್ದರಾಮಯ್ಯ ನೋಡಿಗಿಂತ ಕುಪ್ಪೆಗಳಿಗೆ ಜಾಸ್ತಿ ಮಾಡಿರೋದು ಅವ್ರು. ಅಷ್ಟೇ ವರ್ಣಕ್ಷೇತ್ರದ ಅಷ್ಟೇ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಯಾರು ಒಬ್ಬರು ಬೇರೆ ಯಾರು ತೋರಿಸ್ಬೇಕಿರೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಸರಿನಾ, ಎಲ್ಲರೂ ಅಷ್ಟೇ ಅವ್ರ ಮಗರು ಯಶಂದ್ರನ ಆಗ್ಬಿಡು ಅವರೇ ಆಗ್ಬಿಡು ನಾವು ಹೇಳಿದ್ರಲ್ಲ ಅರ್ಜೆಂಟು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತಂದ್ರೆ ಫೋನ್ ಮಾಡಿದ ತಕ್ಷಣ ಜಿ ಡಿ ಸಿ ಶಿವಕುಮಾರ್ ಅಲ್ಲೆಲ್ಲ ಓಡಾಡ್ತಿರ್ತಾರೆ. ಅರ್ಜೆಂಟ್ ಆಕ್ಸಿಡೆಂಟ್ ಆಯಿತು, ಏನಾಯಿತು, ಎತ್ತಾಯ್ತು, ಪ್ರತಿಯೊಂದು ಬಂದು ನೋಡಿ ಅವ್ರಿಗೆ ದಂಡ ನಿಂತಿತ್ತು ವ್ಯವಸ್ಥೆ ಮಾಡಿ ಮುಂದೆ ಹೋಗ್ತಾರೆ. ಅಂತವ್ರನ್ನ ಹೋಗ್ಬಿಟ್ಟು ಬೇರೆ ಇದರಲ್ಲಿ ನೋಡೋಕಾಗುತ್ತೆ ಅವ್ರನ್ನ ಹೇಳಿ. ಸೊ ಸಿದ್ದರಾಮಯ್ಯ ಅವ್ರು ಗೆಲ್ತಾರೆ ಅಂತ ನಿಮ್ಮ ನೂರಕ್ಕೆ 100% 100% 50,000 ಲೀಡಿಂಗ್ಗಳಲ್ಲಿ ಗೆದ್ದೇ ಗೆಲ್ತಾರೆ.